ಅದಕ್ಕಿಂತನೂ ಅದ್ಭುತವಾಗಿರೋ ಮರ್ಯಾದೆಗೆ ಆ ಚುಕ್ಕಿ. ಆಫ್ಟರ್ ಆಲ್ ಚುಕ್ಕಿ ಒಂದು ದೊಡ್ಡ ಚುಕ್ಕಿ ಇಟ್ಬಿಟ್ಲಲ್ಲ.
ಚಿಕ್ಕಮ್ಮನೆ, ನಮ್ಮ ಕಂಪನಿ ಫೈನಾನ್ಸ್ ನೋಡ್ಕೊಳ್ಳೋದು. ಅವ್ರು ಇಂಥ ವಿಷಯದಲ್ಲೆಲ್ಲ ತುಂಬ ಸೀರಿಯಸ್ ಆಗಿರ್ತಾರೆ. ಓಮಣ್ಣ ಬೇರೆ ತುಂಬ ಕೋಪ ಮಾಡ್ಕೊಂಡಿದ್ದ. ಅಮ್ಮನಿಗೆ ಅವ್ರು ಮಾಡೋ ಕೆಲಸದ ಮೇಲೆ ತುಂಬ ಹೆಮ್ಮೆ ಇದೆ ಗೊತ್ತಾ? ಆದರೆ ಇವತ್ತು ಯಾಕೆ ಹೀಗಾಯಿತು?
ನಾನು ಇಷ್ಟು ವರ್ಷಕ್ಕೆ ಇದೇ ಮೊದಲನೇ ಸಲ ಈ ಮನೇಲಿ ಓಮಣ್ಣ ಹಿಂಗೆಲ್ಲ ಕೋಪ ಮಾಡಿಕೊಂಡು ದಾಮಿನಿ ಅಮ್ಮರ್ ಬೈದ್ ನೋಡಿದ್ದು. ದಾಮಿನಿ ಅಂತ ಅವ್ರು ಮಾಡಿದ ತಪ್ಪನ್ನ ಸರಿ ಮಾಡ್ಕೋಬೋದು ಅಂದರೆ ನಾನು ಮಾಡ್ಕೋಬೋದು ಅಲ್ವಾ? ನನಗೆ ಬರ್ತಾ ಇರೋ ಕೋಪಕ್ಕೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ದಾಮಿನಿಗೆ, ಈ ದಾಮಿನಿಗೆ ಎಲ್ರ ಮುಂದೆ ಅವಮಾನ ಆಗಿದೆ. ಸಮಾಧಾನ, ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ರೆ ಕೆಲಸ ಆಗಲ್ಲ. ಸುಮ್ಮನೆ ಇರುದೇವ, ಈಗ ನಾನು ಸಮಾಧಾನ ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿ ಇಲ್ಲ. ಈಗ ಮುಂದೆ ಏನಾಗುತ್ತೆ ಗೊತ್ತಾ? ಆ ಓಂಕಾರ್ ನನ್ನ ಪ್ರತಿ ಆಕ್ಟಿವಿಟೀಸ್ ಮೇಲೂ ಕಣ್ಣಿಡ್ತಾನೆ. ಇಷ್ಟು ವರ್ಷಗಳಲ್ಲಿ ಆ ಮನೆಯಲ್ಲಿ ಯಾರೊಬ್ರು ನನ್ನ ಪ್ರಶ್ನೆ ಮಾಡೋ ಧೈರ್ಯನೂ ಮಾಡಿರ್ಲಿಲ್ಲ, ಏನು ಎತ್ತ ಅಂತ ಕೇಳ್ತಾ ಇರ್ಲಿಲ್ಲ. ಆದ್ರೆ ಇನ್ ಮುಂದೆ ಎಲ್ರ ಕಣ್ಣು ಬೀಳುತ್ತೆ. ಇಷ್ಟು ವರ್ಷದಿಂದ ಎಷ್ಟೋ ಹುಷಾರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೆ, ಒಂದು ಸತಿನೂ ಸಿಕ್ಕಾಕೊಂಡಿರ್ಲಿಲ್ಲ ದೇವ. ಜಾಣೆ ಅನ್ಕೊಂಡಿದ್ ನಾನೇ ಈ ತರ ಮಾಡ್ಕೊಂಡಲ್ಲ, ಅದೇನಾಗಿ ಮಾಡ್ಕೊಂಡು. ಏನೇ ಆದ್ರೂ ತಪ್ಪು ತಪ್ಪೆ. ತಪ್ಪು ನೀನ್ ಮಾಡಿರೋದಲ್ಲ, ಚುಕ್ಕಿ ಮಾಡಿರೋದು. ಸದ್ಯದಲ್ಲೇ ಆ ಓಂ ಜೊತೆಗೆ ಈ ಚುಕ್ಕಿನೂ ತುಂಬಾ ಕಾಳಜಿಯಿಂದ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತೀನಿ.